ಬರೀ ಚಿತ್ರರಂಗದವ್ರನ್ನಲ್ಲೇ ಅಲ್ಲದೆ ರಾಜಕೀಯದವ್ರನ್ನ, ವ್ಯಾಪಾರಸ್ಥರನ್ನ, ಮತ್ತು ಎಲ್ಲರನ್ನೂ ಸೇರಿಸಿ ಚಿತ್ರರಂಗದ ಕಡೆ ಎಳೆದು ಕನ್ನಡ ಸಂಸ್ಕೃತಿನ ಸಂಸ್ಕಾರವನ್ನು ಕೂಡ ಹೇಳ್ಕೊಡೋದ್ರಲ್ಲಿ ತುಂಬ ಇದು ಒಂದು ಕೂಡ ಆಟ ಅನಿಸುತ್ತೆ. ತುಂಬ ಖುಷಿ ಅನಿಸುತ್ತೆ ನಮ್ಮ ನಾಯಕ ನಟರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ನೋಡಿ. ಶಿವಣ್ಣ ಅವರು ಈಗಷ್ಟೇ ಹುಟ್ಟು ಬಂದಿರೋಂಥ ಹೀರೋ, ಅವರನ್ನು ಮತ್ತೆ ಎಲ್ಲ ಅಂದರೆ ಈಗ ಯಂಗೆಸ್ಟ್ ನಿಮ್ಮೆಲ್ಲರಿಗಿಂತ ಯಂಗೆಸ್ಟ್ ಅಂದರೆ ಶಿವಣ್ಣನೇ ಅಲ್ವಾ? ಶಿವಣ್ಣ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಏ ಸೃಜಾ ಬಾ, ಅದೇನಾದ್ರೂ ಕೊಡು, ಹೋಗ್ತೀನಿ ಮನೆಗೆ. ಏನು ಬೇಕೋ ಅದೇನು ಕೊಡ್ತೀಯಲ್ಲ. ಅದು ಅದ ಕಪ್ಪೆ ಕೇಳ್ದಂಗ ಆಯ್ತು ನಂಗೆ. ಅಲ್ಲಿ ಕಪ್ಪೆ ಕೊಟ್ಟರೆ ನಂಗೇನು, ಶ್ರೀಗಂಧ ಅಂತ ಬೇರೆ ಹೇಳಿದ್ದೀರಾ? ಹೌದು, ಇದ ಶ್ರೀಗಂಧ ಇದನ್ನೆಲ್ಲ ಹೊಂಚ್ಕೊಟ್ಟಿದ್ದು ನಮ್ಗೆ ತರಮ್ಮ ಅವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಇಲ್ವಾ ಅದೇ ಇಲ್ವಾ ಕೊಟ್ಟಿಲ್ವಾ? ನನಗೇನು ಗೊತ್ತು, ಮೊನ್ನೆ ಏನೋ ಕೊಟ್ಟೆ ಒಂದಿಷ್ಟು ದೊಡ್ಡದು ಅದಲ್ವಾ ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.